ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಹಾಗೂ ತಾಲೂಕು ಎಸ್ಸಿ ಮೋರ್ಚಾ ವತಿಯಿಂದ ರಾಷ್ಟ್ರೀಯ ಸಂವಿಧಾನ ದಿನದ ಆಚರಣೆಯನ್ನು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಜಾತಿ ಧರ್ಮ ಸಂಸ್ಕೃತಿ ಭಾಷೆ ಇತ್ಯಾದಿಗಳ ಬೃಹತ್ ದೇಶವಾದ ಭಾರತಕ್ಕೆ ಒಂದು ಸತ್ವಯುತವಾದ ಸುಸ್ಥಿರವಾದ ಸಂವಿಧಾನವನ್ನು ರಚಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಸ್ವಾತಂತ್ರ್ಯವನ್ನು ಕೊಡುವುದು ನಿಶ್ಚಿತ ಎಂದು ಗೊತ್ತಾದ ನಂತರ ಬ್ರಿಟಿಷರು ನಿಮ್ಮ ದೇಶಕ್ಕೊಂದು ಸಂವಿಧಾನವನ್ನು ನಾವು ರಚನೆ ಮಾಡಿಕೊಡುತ್ತೇವೆ ಎಂದರು. ಆದರೆ ಗಾಂಧೀಜಿಯವರು ನೀವು ಇಲ್ಲಿಂದ ಹೊರಡಿ ನಮ್ಮ ಸಂವಿಧಾನವನ್ನು ಬರೆದುಕೊಳ್ಳುವ ಸಾಮರ್ಥ್ಯ ನಮಗಿದೆ ಎಂದಿದ್ದರು. 1949 ಆ ದಿನ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಇದು 1950 ಜನವರಿ 26 ಅನುಷ್ಠಾನಕ್ಕೆ ತರಲಾಯಿತು. ಇದು ಭಾರತದ ಇತಿಹಾಸದಲ್ಲಿ ಹೊಸ ಶಕೆಯನ್ನು ಆರಂಭಿಸಿತ್ತು. ಈ ವರ್ಷವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ವರ್ಷವಾಗಿಯೂ ಆಚರಿಸಲಾಗುತ್ತಿದೆ. ಇದರ ಕರಡನ್ನು 1949 ನವೆಂಬರ್ನಲ್ಲಿ ಸಲ್ಲಿಸಲಾಯಿತು. ಸಲ್ಲಿಕೆ ಬಳಿಕ ಅದನ್ನು ಪೂರ್ಣಗೊಳಿಸಲು 3 ಬೇಕಾಯಿತು. ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಗಣನೀಯ ಸೇವೆ ಸಲ್ಲಿಸಿದ ಮಹಾನ್ ನಾಯಕನಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ಇದನ್ನು ಆಚರಿಸಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ತಿಳಿಸಿದರು. ಅದರ ರಚನೆ ಮಾಡಬೇಕು ಅಂತ ಅವರದ್ದೇ ಬಡಬಡಿ ಕೊಡಬೇಕು ಅಂತೇಳಿ ಬೆಟ್ಟನವರು ಹೇಳ್ತಾರೆ. ನಾವೇ ಸಂವಿಧಾನ ಮಾಡಿಕೊಡ್ತೀವಿ ನಿಮ್ಗೆ ಅಂತೇಳಿ ಅವಾಗ ಹೇಳ್ತಾರೆ. ನಮ್ಗೆ ಸಂವಿಧಾನ ಬರೆಯುವಂತಹ ಸಮರ್ಥ ನಾಯಕರುಗಳು ನಮ್ಮ ದೇಶದಲ್ಲಿ ಇದಾರೆ, ನಾವೇ ಬರ್ಕೊಂತೀವಿ, ನೀವು ಬಿಟ್ಟು ಹೋದ್ರೆ ಸಾಕು ಅಂತೇಳಿ ಅವ್ರ ಕೈ ಮುಗಿದು ಕಳಿಸ್ಕೊಟ್ಟಾಯ್ತು. ಅದಾದ್ಮೇಲೆ ಸಂವಿಧಾನ ರಚನೆ ಆಗ್ಬೇಕು, ಆ ದೃಷ್ಟಿಯಿಂದ ಯಾರ್ಯಾರು ಹೇಳ್ಬೇಕು ಅಂತೇಳಿ ಒಂದು ಕಮಿಟಿ ಮಾಡ್ತಾರೆ. ಕಮಿಟಿಯ ಪೂರ್ತಿ ಸದಸ್ಯರು 284 ಜನ ಸದಸ್ಯರಿರ್ತಾರೆ. ಆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಾರೆ. ಆ ಪೂರ್ತಿ ರಚನಾ ವ್ಯವಸ್ಥೆಯಲ್ಲಿ ಅವರು ಎಲ್ಲ ದೇಶಗಳ ಸಂವಿಧಾನವನ್ನ ಎಲ್ಲ ದೇಶಗಳ ಓದ್ಕೊಂಡು ಅದನ್ನ ತಿಳ್ಕೊಂಡು ಮನನ ಮಾಡಿಕೊಂಡು ಆ ಸಂವಿಧಾನ ರಚನಾ ಸಮಿತಿಯನ್ನ 1947 ಡಿಸೆಂಬರ್ 9 ಸಂವಿಧಾನ ರಚನಾ ಸಮಿತಿ ಘೋಷಣೆ ಆಗುತ್ತೆ. ಅದಾದ್ಮೇಲೆ 2 ವರ್ಷ 11 ತಿಂಗಳು 18 ದಿವಸ ಸತತವಾಗಿ ಎಲ್ಲ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು, ಸರ್ವ ಧರ್ಮಗಳನ್ನು ಜೊತೆ ಕರ್ಕೊಂಡೋಗಬೇಕು, ಇಲ್ಲಿಯ ಅನೇಕ ಭಾಷೆಗಳು, ವೇಷಭೂಷಣಗಳು, ಆಹಾರ ಪದ್ಧತಿಗಳು, ಅನೇಕ ಜಾತಿಗಳು ಇವನ್ನೆಲ್ಲನೂ ಒಟ್ಟು ಸೇರಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಅವರು ಅದನ್ನೆಲ್ಲ ಮನನ ಮಾಡಿಕೊಂಡು ಒಂದು ಬೃಹತ್ ಆದಂತಹ ಒಂದು ಸಂವಿಧಾನವನ್ನ ರಚನೆ ಮಾಡ್ತಾರೆ. ಆ ರಚನೆ ಮಾಡಿದಂತಹ ಸಂವಿಧಾನವನ್ನ 1949 ನವೆಂಬರ್ 26 ಅದನ್ನ ಸಮರ್ಪಣೆ ಮಾಡ್ತಾರೆ, ಕೊಡ್ತಾರೆ. ಅದು ಆ ದೃಷ್ಟಿಯಿಂದ ಅವತ್ತು ಸಂವಿಧಾನ ರಚನೆ ಮಾಡಿ ಸಮರ್ಪಣೆ ಮಾಡಿದಂತಹ ಉದ್ದೇಶಕ್ಕೋಸ್ಕರ ಸಂವಿಧಾನ ಸಮರ್ಪಣಾ ದಿನವನ್ನ 1 ನವೆಂಬರ್ ಮಾಡ್ತಾರೆ. ಹಿಂದೆ ಎಲ್ಲ ಕಾನೂನು ದಿನ ಅಂತೇಳಿ ಮಾಡ್ತಿದ್ರು, ಆದ್ರೆ ನರೇಂದ್ರ ಮೋದಿಯವರು ಬಂದಾದ್ಮೇಲೆ ಸಂವಿಧಾನ ದಿನ ಅಂತಾನೆ ಮಾಡಬೇಕು ಅಂತೇಳಿ ಅದನ್ನ ಒತ್ತು ಕೊಟ್ಟು ಸಂವಿಧಾನ ಸಮರ್ಪಣಾ ದಿನ ಕಾರ್ಯಕ್ರಮವನ್ನ ನಮ್ಮ ಭಾಜಪದವರು ವ್ಯಾಪಕವಾಗಿ ಎಲ್ಲಾ ಕಡೆ ಮಾಡಲಿಕ್ಕೆ ಈಗ ತೊಡಗಿದ್ದಾರೆ. ಆದ್ರಿಂದ ಗೊತ್ತಾಗಿದೆ. ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಕರಡನ್ನು ಸಭಾಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಕೈಗೆ ಹಿಂದಿನ ದಿನವಷ್ಟೇ ಒಪ್ಪಿಸಿದ್ದರು. ಭಾರತದ ಮೊದಲ ಸಂಸತ್ತು ಆಗಿದ್ದ ಸಭೆಯ ಎಲ್ಲ ಸದಸ್ಯರು ಇದಕ್ಕೆ ಸಹಿ ಹಾಕುವ ಮೂಲಕ ನವೆಂಬರ್ 26 ಇದನ್ನು ಭಾರತ ಸಂವಿಧಾನ ಎಂಬುದಾಗಿ ಅಂಗೀಕರಿಸಿದರು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ ತಿಳಿಸಿದರು. ದಿಕ್ಕಿಗೆ ಎಲ್ಲರನ್ನು ತಗೊಂಡು ಹೋಗ್ಬೇಕು ಅಂದ್ರೆ ಅದು ಸಾಮಾನ್ಯವಾದ ಕೆಲಸ ಆಗಿರ್ಲಿಲ್ಲ ಅವರು. ಯಾಕಂದ್ರೆ ಭಾರತ ಸುಮಾರು ಮೊಘಲರು, ಇಸ್ಲಾಂ ಧರ್ಮದವರು, ಇಂಗ್ಲಿಷರು ಇವರು ಆಡಳಿತದಿಂದ ನಲುಗಿ ಹೋಗ್ಬಿಟ್ಟಿತ್ತು. ಆ ಸಮಯದಲ್ಲಿ ಏನ್ ನಮ್ಗೆ ಸ್ವಾತಂತ್ರ್ಯ ಕೊಟ್ರೆ ನಮ್ಮಲ್ಲೇ ಅನೇಕ ನ್ಯೂನತೆಗಳಿದ್ವು, ಅವನ್ನೆಲ್ಲ ಸರಿಪಡಿಸ್ಕೊಂಡು ಒಂದು ಸಂವಿಧಾನವನ್ನ ರಚಿಸಬೇಕಾದ್ರೆ ನಿಜವಾಗ್ಲೂ ಅದು ತುಂಬಾ ದೊಡ್ಡ ಕೆಲಸವಾಗಿತ್ತು. ಆವತ್ತಿನ ದಿವಸದಲ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನಾ ಸಮಿತಿ ಏನ್ ಮಾಡ್ತು, ಸುಮಾರು ದಿನ, ಸುಮಾರು 2 ಅಂತೆಲ್ಲ ಹೇಳಿದ್ರು. ಅಷ್ಟು ದಿನಗಳ ಕಾಲ ಒಂದು ಕುಳಿತು ಎಲ್ಲರ ಒಂದು ಭಾವನೆಗಳನ್ನ, ಎಲ್ಲರ ಒಂದು
ಏನು ಅವರ ಅನುಭವಗಳು ಅದನ್ನೆಲ್ಲ ತೊಡಗಿಸ್ಕೊಂಡು ಒಂದು ಸಂವಿಧಾನವನ್ನ ರಚಿಸಬೇಕಂದ್ರೆ ನಿಜವಾಗ್ಲೂ ಅದು ಎಂತ ಬೃಹತ್ ಕಾರ್ಯ ಅಂತ ಬಹುಶಃ ನಾವು ಊಹೆ ಮಾಡ್ಕೋಬಹುದು. ಯಾಕಂದ್ರೆ ಭಾರತ ಎಷ್ಟೊಂದು ವಿಶಾಲವಾಗಿದೆ, ಎಷ್ಟೊಂದು ಜಾತಿ ಎಷ್ಟೊಂದು ಭಾಷೆಗಳೆಲ್ಲ ಇದೆ, ಅವಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಸಂವಿಧಾನದ ಅವಶ್ಯಕತೆ ನಮ್ಗಿತ್ತು. ಆ ಸಂವಿಧಾನದಿಂದಲೇ ಇವತ್ತಿನವರೆಗೂ ಭಾರತ ಇಷ್ಟೊಂದು ಐಕ್ಯತೆಯಿಂದ ಕೂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಸಂವಿಧಾನದಿಂದನೆ ನಮ್ಮ ಭಾರತದಲ್ಲಿ ಏನು ಮೂಲಭೂತ ಹಕ್ಕುಗಳು ಬಂತು. ಜೊತೆಗೆ ಗಾಂಧೀಜಿಯವರ ಕಡೆ ಹೇಳ್ತಾರೆ, ಸಂವಿಧಾನ ಅನೇಕರಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಮತದಾನದ ಹಕ್ಕು ಅನೇಕ ಹಕ್ಕುಗಳನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಕರ್ತವ್ಯಗಳನ್ನು ಮಾಡಬೇಕು ನಾವು, ಆವಾಗಲೇ ನಾವು ಸಂವಿಧಾನಕ್ಕೆ ಒಂದು ಗೌರವ ಕೊಡುವಂತದ್ದಾಗೋದು ಅಂತ ಗಾಂಧೀಜಿಯವರ ಕಡೆ ಹೇಳ್ತಾರೆ. ಅದೇ ರೀತಿ ಇವತ್ತು 71 ವರ್ಷ ಆಗಿದೆ ಸಂವಿಧಾನದ ಒಂದು ಕರಡು ದಿನ. ಅವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದಿವಸ ಕರಡು ಪ್ರತಿನ ಅಂದಿನ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಟ್ಟರು. ಇದಾದ್ಮೇಲೆ ಒಂದು 2 ತಿಂಗಳಿಗೆ ಅದನ್ನ ಸಂವಿಧಾನದಲ್ಲಿ ಅಂಗೀಕಾರ ಮಾಡಲಾಯಿತು. ಅದನ್ನ ನಾವು ಜನವರಿ 26 ಸೆಲೆಬ್ರೇಟ್ ಮಾಡ್ತೇವೆ. ಆದ್ರೆ ಇವತ್ತು ಮಾಡಿಕೊಟ್ಟಂತ ಸಂವಿಧಾನ ರಚನೆ ಮಾಡಿಕೊಟ್ಟಂತ ಮುಖಂಡರುಗಳನ್ನೆಲ್ಲ ನಾವು ಇವತ್ತು ನೆನೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ಭಾರತ ಇಷ್ಟೊಂದು ಅನೇಕ ಘಟನೆಗಳಿಂದ ಇಷ್ಟೊಂದು ಶಾಂತವಾಗಿದೆ ಅಂದ್ರೆ ಅವರಿಂದಾನೆ ಇರಬಹುದು. ಕಾಂಗ್ರೆಸ್ ಪಕ್ಷ ಅನೇಕ ಪಕ್ಷಗಳು ನಮ್ಮ ಒಡೆಯೋದಕ್ಕೆ, ಸಮಾಜ ಒಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟವು. ವೋಟ್ ಬ್ಯಾಂಕ್ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ಜಾತೀಯತೆ ಇರ್ಬೋದು. ಈಗ ತಾನೇ ನಾಗವೇಣಿ ಮೇಡಮ್ ಮಾತಾಡ್ತಾ ಹೇಳುದು ಜಾತೀಯತೆ ಹೋಗ್ಬೇಕು ಅಂತ. ನಿಜವಾಗ್ಲೂ 70 ವರ್ಷಗಳಲ್ಲೂ ಸಹ ಈ ಮೈನಾರಿಟಿ ಜಾತೀಯತೆ ಅಥವಾ ಏನು ವೋಟ್ ಬ್ಯಾಂಕ್ ಇದೆ ಅದನ್ನ ಉಳಿಸ್ಕೊಂಬರ ಕಾಂಗ್ರೆಸ್ಸೇ ಕಾರಣ. ಸಂವಿಧಾನದಲ್ಲಿ ಅದನ್ನ ತೊಡೆದಾಕ್ಬೇಕು. ಒಂದ್ 15-20 ವರ್ಷ ಆದ್ಮೇಲೆ ಬೇಕಾಗಿಲ್ಲ, ಎಲ್ಲರೂ ಅಭಿವೃದ್ಧಿ ಹೊಂದ್ಬೇಕಂದ್ರೆ. ಆದ್ರೆ ಇಲ್ಲಿವರೆಗೂ ಅಭಿವೃದ್ಧಿ ಹೊಂದಿಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಿರ್ಬೋದು, ಅಥವಾ ಅವರ ನಿಜವಾದ ಕಳಕಳಿ ಇರಲಿಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ದೊಡ್ಡೇರಿ ವೆಂಕಟೇಶ್, ಕೋಶಾಧ್ಯಕ್ಷ ಕೆ ನಾಗೇಶ್, ಸಂಘಟನಾ ಪ್ರಭಾರಿ ಕಾಂತರಾಜ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಎಚ್ಎಂ ರವಿಕುಮಾರ್, ಕೆಐಡಿಬಿ ಸದಸ್ಯ ಗೋವಿಂದರಾಜ್, ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಬಾಬು, ತಾಲೂಕು ಖಜಾಂಚಿ ಚನ್ನಕೇಶವ, ಪ್ರಧಾನ ಕಾರ್ಯದರ್ಶಿ ರಾಘವ, ಚಂದ್ರಸಾಗರ್, ಭೂ ಮಂಜೂರಾತಿ ಸದಸ್ಯ ವೆಂಕಟೇಶ್, ತಾಲೂಕು ಮಾಜಿ ಅಧ್ಯಕ್ಷ ಪ್ರಭು ಮತ್ತಿತರೆ ಮುಖಂಡರು ಹಾಜರಿದ್ದರು.